ಇದೇನು ರಜನಿ, ನಿನ್ನ ಕೈಗೆ ನೀನೇ ಮುತ್ತು ಕೊಡುತ್ತಾ ಸಂತೋಷದಲ್ಲಿ ಅಲ್ಲಿದಲ್ಲಿ ಮುಲುಗಿದಂತೆ ಕಾಣುತ್ತಿದೆಯಲ್ಲ. ಹೌದು ಮಾಮ, ಅದು ನನ್ನ ಕನಸಿನ ರಾಜ ಬಂದು ನನಗೆ ಮುತ್ತು ಕೊಟ್ಟು ಹೋದ. ಏನು ಮುತ್ತು ಕೊಟ್ಟು ಹೋದನ? ಯಾರವನು ರಜನಿ ಮುತ್ತು ಕೊಟ್ಟು ಹೋದವನು? ಅವನೇ ಮಾವ. ಅದು ನಾನೆಂತ ದಡ್ಡಿ, ನಾನಿನ್ನು ಆ ರಾಯನ ಕನಸಿನಲ್ಲೇ ಇದ್ದೀನಲ್ಲ. ರಜನಿ ನಿನ್ನ ಕೆನ್ನೆಗೆ ಮುತ್ತು ಕೊಟ್ಟು ಹೋದವನು ಯಾರು? ಮತ್ತಾರು ಮಾವ, ಇಂದ್ರನ ಅಮರಾವತಿಯಲ್ಲಿ ರಾರಾಜಿಸುತ್ತಿರುವ ಈ ಭವ್ಯ ಬಂಗ್ಲೆಯಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಯಾರು ನನಗೆ ಮುತ್ತು ಕೊಡಲು ಸಾಧ್ಯ? ಲೇ ಹುಚ್ಚಿ, ಕಾಮದ ಕಾರ್ಗತ್ಲೆಯಲ್ಲಿ ಬೆಂಡು ಬೆಂಡಾದ ಈ ಮಾವನ ಕನಸನ್ನು ಕಾಣುವುದನ್ನು ಬಿಟ್ಟು ಈ ನನ್ನ ಕೈಯಿಂದ ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿಸಿಕೊಂಡು ನಿನ್ನ ಮನದ ಭಾರವನ್ನು ಕಡಿಮೆ ಮಾಡಿಕೊಳ್ಳಬಾರದೆ. ಮಾವ, ಎಂದಿದ್ರೂ ಈ ರಜನಿ ನಿನ್ನವಳೆ ತಾನೆ. ಈನಿನ ಮೋಹಕವಾದ ಪುಂಗಿಯೇನಾದಕ್ಕೆ ಮನಸ್ಸೋತ ನಾಗಿನೀ ನಾನು. ನೀವ್ಯಾವತ್ತು ನನ್ನ ಕೈ ಹಿಡಿಯಲು ರೆಡಿಯಾಗಿ ನಿಲ್ತೀರ ಆವತ್ತೇ ನನ್ನ ಕರುಣು ಕೊಡೋದಕ್ಕೆ ನಾನು ಸಿದ್ಧಳಾಗ್ತೀನಿ. ಕಾಮದ ಬಿಲ್ಲು ಗಾಳಿಗೆ ಅನುರಾಗದ ಲೋಹಳಿಯ ಬಗ್ಗೆ ಸಂಪತ್ತಿಗೆ ಸಾಮ್ರಾಟನಾಗಿರುವ ಈ ಪ್ರತಾಪನ ಸಿಂಹನಿಗೆ ಶಾಶ್ವತ ಶಿಲ್ಪಿ ನೀನಾಗುತ್ತೆ ಎಂದಿಯಲ್ಲ, ಅಷ್ಟೇ ಸಾಕು ರಜನಿ, ಅಷ್ಟೇ ಸಾಕು. ಬಾಬಾ, ಹಣ ಆಸ್ತಿ ಸಾಕಷ್ಟಿದ್ರು ಕಂಡವರಿಗಾಗಿ ಆಸ್ತಿ ಪಡೆದೆ ನನ್ನನ್ನೇ ಮದುವೆ ಆಗಬೇಕು ಅಂತ ಮನಸ್ಸು ಮಾಡಿದ್ರಲ್ಲ, ನಿಜವಾಗ್ಲೂ ನಿಮ್ಮನ್ನು ಪಡಿಬೇಕಾದ್ರೆ ನಾನೇ ತಿನ್ನದ್ದು ಅಂತ ಅನ್ನೇಳು. ರಜನಿ ರಜನಿ ಗಂಧ ಸುತ್ತು ಪವಿತ್ರವಾಗಿರುವ ನೀನು, ಸಂಪಿಗಂತ ಹೂವು ನೀನು, ನಿನ್ನಂತ ಮೈಗಂಧ ತುಂಬಿಕೊಂಡಿರುವ ಹುಡುಗಿಯನ್ನು ಬಿಟ್ಟು ಹೃದಯವನ್ನು ಹಿಂದಿ ಹಿಪ್ಪು ಮಾಡುವ ಹುಡುಗಿಯರಂತ ತಿಳಿದಿದ್ರು ನನ್ನಂತ ಬಡ್ಡನಾರು. ನಿಜ ಪ್ರತಾಪ್, ಪ್ರೀತಿ ಪ್ರೇಮಕ್ಕೆ ಕಟ್ಟು ಬಿದ್ದು ಕಾಮರಾಸಿಗಾಗಿ ಒತ್ತಡಕ್ಕೆ ಬಿದ್ದಿರುವ ಹಿಂದಿನ ಗಂಡಸರಲ್ಲಿ ಅದನ್ನೆಲ್ಲ ಮರೆತು ನನ್ನನ್ನೇ ಮದುವೆ ಆಗ್ಬೇಕು ಅಂತ ಹಠ ತೊಟ್ಟು ನಿಂತಿದ್ದಿರಲ್ಲ. ನಿಮ್ಮನ್ನ ಪಡಿಬೇಕಾದ್ರೆ ನಾನು ಅದೃಷ್ಟ ಮಾಡಿರ್ಬೇಕು. ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಹೋಗಿ ಕಾಫಿ ತೆಗೆದುಕೊಂಡು ಬಂದ್ಬಿಡ್ತೀನಿ. ಏನೇನು ಮಾತಾಡಿ ಮನಸ್ಸಿಗೆ ಭಾರವಾಗಿದೆ, ಆ ನನ್ನ ಹೃದಯದ ಕೋಟೆ ಒಡೆದಂತಾಗಿದೆ. ಈ ನಿನ್ನ ಮೊದಲ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ? ಆತ್ಮನೋಡಿ ಎಲ್ಲೂ
ನಾನೇನು ಮನೆಯಲ್ಲಿ ಕೆಲಸ ಮುಸುರಿ ಎಲ್ಲ ಸಾಕಷ್ಟು ಇದೆ, ಅಡಿಗೆ ಸಹ ಮಾಡ್ಬೇಕು, ಏನಾಯ್ತು ಹೇಳಿ. ರೇವತಿ, ಕಸ ಗುಡಿಸಿ ಮುಸುರಿ ತಿಕ್ಕಿ ಅಡಿಗೆ ಮಾಡುದಂದ್ರು ನನ್ನ ಮಕ್ಕಳು ಇದೊಂದು ದೊಡ್ಡ ಕೆಲಸ. ಏನು ನೀವೇನೋ ಗಂಡಸರು ಒಂದು ಕೆಲಸವನ್ನು ಮಾಡಿ ಕಟ್ಟೆ ಕುಂತು ಹರಟೆ ಹೊಡೆದ್ರೆ ನಡೀತದೆ, ಆದ್ರೆ ನಾವ್ ಹಾಕಲ್ಲ. ಎಂತ ಕಷ್ಟಗಳಿದ್ರು ಕೂಡ ಆ ದೌರ್ಭಾಗ್ಯವನ್ನು ದೂರ ತಳ್ಳಿ ಈ ಮನೆಯನ್ನು ನಂದ ಗೋಕುಲಂತೆ ಮಾಡುವುದು ಹೆಣ್ಣಿನ ಧರ್ಮವಲ್ವಾ? ಅದಕ್ಕ ಅಂತಾರ ರೇವತಿ, ಹೆಣ್ಣನ್ನು ದೇವತೆ ಅಂತ ಪೂಜೆ ಮಾಡ್ತಾರೋ ಈ ನಮ್ಮ ದೇಶದ ಜನ. ತುಂಬಾ ಸಾಲಿ ಕಲ್ತವಳು ನೀನು, ಸಾಲಿ ಕಲಿಯರವು ನಾನು. ಈ ರೈತನ ಕೈ ಹಿಡ್ದಾಗ ಗೊತ್ತಾಯಿತು ನೀನೆ ನಿಜವಾದ ಈ ಒಕ್ಕಲಿಗೆನ ಹೆಣತಿ ಅನ್ನೋದು. ರೀ, ನಾನು ಎಷ್ಟೇ ಶಾಲೆ ಕಲ್ತರೂ ಏನಾಯ್ತು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲಲ್ವಾ? ಅದರಂತೆ ಈ ಊರು ಆಗರ್ಭ ಶ್ರೀಮಂತರನ್ನು ಮದುವೆಯಾಗಿ ನಾನು ಯಾವ ಸುಖವನ್ನು ಕಾಣಲಿ? ಅದರಂತೆ ದೇಶಕ್ಕೆ ಅನ್ನ ಹಾಕುವ ನಿಮ್ಮಂತ ರೈತರ ಮಡದಿಯಾಗಿ ಬಂದಿದ್ದು ನನ್ನ ಪುಣ್ಯ ರೀ, ನನ್ನ ಪುಣ್ಯ. ಪುಣ್ಯ ನಿಂದ ಅಲ್ಲ ರೇವತಿ, ಗಗನತ್ತರು ಆಶೆ ನಿನಗ ತೋರಿಸಿದರು, ಅವರ ಆಶೆಗೆ ಮರಳ ಆಗದ. ಈ ರಟ್ಟಿ ಮುರಿಯ ರೈತಗೆ ಜೊತೆ ಆಗಿ ಬಾಳದಕ್ಕ ಒಪ್ಪಿದಲ್ಲ, ನನಗೆ ಇಟ್ಟೇ ಸಾಕು. ಏನು ಅಂತ ಮಾತಾಡ್ತಾ ಇದ್ರ ನೀವು? ನಾವಿಬ್ಬರು ಜೋಡು ಎತ್ತಿನಂತೆ ಯಾವಾಗ್ಲೂ ಕೂಡಿ ಬಾಳವನ್ನು ಸಾಗಿಸೋರು. ನಡೆಯರಿ, ಹೊಟ್ಟೆ ಹಶುವಾಗಿರಬೇಕು, ಊಟ ಮಾಡಿ ಹೊಲಕ್ಕೆ ಹೋಗೋಣಂತೆ. ನಿತ್ಕೋ ರೇವತಿ. ಹೇಳ್ರಿ ಏನಾದ್ರಿ, ನಿಮ್ಗಿನ್ನ ಹೊಟ್ಟೆ ಹಶುವಾಗಿಲ್ಲೇನ್ರಿ? ಹಸು ಅಲ್ಲ ರೇವತಿ, ಹೊಟ್ಟೆ ಹಸುವಿಕ್ಕಿಂತ ಮೊದಲ ಈ ಪ್ರೇಮ ಕಾವ್ಯನ ಕೇಳಿ ಆಸೆ ಹಂಚೋದಕ್ಕೆ ಆಸೆ ಆಗಿತ್ತು ರೇವತಿ. ಇಂಥ ಸಮಯದಲ್ಲಿ ಇದೆಲ್ಲ ಬೇಕೇನ್ರಿ ನಿಮ್ಗೆ? ಹೊಲಕ್ಕೋಗ ಸಮಯದಲ್ಲಿ ಈ ರೀತಿ ಎಲ್ಲ ಕೇಳಬಾರ್ದು ನೀವು. ಚೇ ಹುಚ್ಚಿ, ಗಂಡ ಹೆಂಡತಿ ಪ್ರೀತಿ ಮುಂದ ಯಾವ ಸಮಯ ಬೇಕಾಗಿಲ್ಲ. ಬಾ ಬಾ, ಕೃಷಿಕ ತಿಂದ ಬಂದಿದ್ದೆ ನನಗಾಗಿ ನನಗಾಗಿ ನನಗಾಗಿ
ಏನ್ರಿ ಮನೆಯಲ್ಲಿ ನಾನು ಒಬ್ಳೆ ಇರ್ಬೇಕಾ? ಯಾಕರೆ ಇವತ್ತಿ ನಮ್ ಭಯ ಪಡಿಬೇಡ, ನಮ್ ಮನೆ ಕಾಡದಲ್ಲಿ ಇಲ್ಲ, ನಮ್ಮ ಮನೆ ಅಕ್ಕಪಕ್ಕ ಸಾಕಷ್ಟು ಮನೆಗಳದಾವು, ನೀನು ಯಾವುದಕ್ಕೂ ಹಂಚುವ ಅವಶ್ಯಕತೆ ಇಲ್ಲ. ನಾನು ಬೆಳಗಿನ ಬೇಗ ಬರ್ತೇನೆ, ಭಯ ಪಡಿಬೇಡ್ರಿ ಇವತ್ತಿ, ಭಯ ಪಡಿಬೇಡ. ಆಯ್ತು ರೀ, ಆದಷ್ಟು ಬೇಗ ಬಂದ್ಬಿಡಿ. ಅನು ತಿರುವಾಗ ಹೃದಯವು